ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಈ ವ್ಯಕ್ತಿಯನ್ನು ಹೆಡ್ಡ ಅನ್ನಬೇಕು, ದಡ್ಡ ಅನ್ನಬೇಕು, ಮೂರ್ಖ ಅನ್ನಬೇಕು ಅಥವಾ ದುರುಳ ಅನ್ನಬೇಕು, ದುರುದ್ದೇಶದಿಂದ ಈ ರೀತಿ ಮಾತಾಡ್ತಾರೆ ಅನ್ಬೇಕು, ಯಾವುದು ಹೇಳಬೇಕು, ಯಾವುದು ಅನ್ವರ್ಥ ಆಗತ್ತೆ ಈತನಿಗೆ, ಯಾವ ವಿಶೇಷಣವನ್ನು ಈತನಿಗೆ ಬಳಸ್ಬೇಕು ನನಗಂತೂ ಅರ್ಥ ಆಗ್ತಾ ಇಲ್ಲ. ಮೊನ್ನೆ ಶನಿವಾರ ದಿವಸ ಪ್ರಯಾಗ್ರಾಜ್ನಲ್ಲಿ, ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಒಂದು ಸಮ್ಮೇಳನವನ್ನು ಆಯೋಜನೆ ಮಾಡಿದರು ರಾಹುಲ್ ಗಾಂಧಿಯವರು. ಅವ್ರಿಗೆ ಉಳಿದವರು ರಾಹುಲ್ ವಿನ್ಸಿ ಅಂತೆಲ್ಲ ಕರೀತಾರೆ. ಈ ನಮ್ಮ ಬಾಂಗ್ಲಾದೇಶದ ಪತ್ರಕರ್ತರು ಚೌಧರಿ ಅಂತವರು, ಈತನಿಗೆ ಭಾರತ ದೇಶದಲ್ಲಿ ನಾವು ರಾಹುಲ್ ಗಾಂಧಿ ಅಂತ ಕರಿತೀವಿ. ಈತ ಸಂವಿಧಾನ ಸಮ್ಮಾನ ಸಮ್ಮೇಳನ ಅಂತ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದರು. ಉದ್ದೇಶ ಏನು? ಉದ್ದೇಶನ ಅಲ್ಲಿ 10 ವಿಧಾನಸಭಾ ಉಪಚುನಾವಣೆ ನಡೆಯಲಿದೆ, 10 ವಿಧಾನಸಭಾ ಕ್ಷೇತ್ರಗಳಿಗೆ ಚುನಾವಣೆ ಆಗಲಿದೆ. ಆ ಚುನಾವಣೆಯಲ್ಲಿ ಈ ಬಾರಿ ಮತ್ತೆ ಹೇಗಾದರೂ ಮಾಡಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಹೇಗೆ 6 ಸೀಟುಗಳನ್ನು ಗೆದ್ದುಕೊಳ್ಳಾಯಿತು, ಅದೇ ರೀತಿ ವಿಧಾನಸಭಾ ಚುನಾವಣೆಯಲ್ಲಿ ತಮ್ಮ ಅಭ್ಯರ್ಥಿಗಳನ್ನು ಹಾಕಿ ಗೆಲ್ಲಿಸ್ಕೋಬೇಕು ಅನ್ನೋದು ರಾಹುಲ್ ಗಾಂಧಿ ಲೆಕ್ಕಾಚಾರ. ಇವರು ಅಭಿವೃದ್ಧಿ ಯೋಜನೆಗಳ ಬಗ್ಗೆ ಮಾತಾಡಿ ಅಥವಾ ಉತ್ತರ ಪ್ರದೇಶದಲ್ಲಿ ಆಗಬೇಕಾದಂಥ ಕೆಲಸಗಳ ಬಗ್ಗೆ ಮಾತಾಡಿ ಚುನಾವಣೆಯಲ್ಲಿ ಗೆಲ್ಲಲಿಕ್ಕೆ ಬಯಸೋದಿಲ್ಲ. ಇವ್ರದ್ದೇನಿದ್ರು ಶಾರ್ಟ್ಕಟ್ ವೇ. ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಯಾವ ಟ್ರಂಪ್ ಕಾರ್ಡನ್ನು ಇವರು ಬಳಸಿದ್ರು, ಅದೇ ಟ್ರಂಪ್ ಕಾರ್ಡನ್ನು ಈಗ ಬಳಸ್ತಾ ಇದ್ದಾರೆ. ಆದರೆ ಯಾವ ಮಟ್ಟಿಗೆ ಇಳಿತಾರೆ ಅನ್ನೋದಕ್ಕೆ ನಿನ್ನೆ ನಡೆದಂಥ ಸಭೆ ಭಾಳ ಮುಖ್ಯವಾದಂಥ ಉದಾಹರಣೆ ಆಗುತ್ತೆ. ಅದೇನೆಂದರೆ ಮಿಸ್ ಇಂಡಿಯಾ ಸ್ಪರ್ಧೆ ಏನಿದೆಯಲ್ಲ, ಸೌಂದರ್ಯ ಸ್ಪರ್ಧೆ, ಆ ಸ್ಪರ್ಧೆಯ ರೂಪದರ್ಶಿಗಳಿದಾರಲ್ಲ, ಪಾರ್ಟಿಸಿಪೆಂಟ್ಸ್, ಪ್ರತಿಸ್ಪರ್ಧಿಗಳು, ಆ ಸ್ಪರ್ಧಿಗಳು ಯಾರೂ ತಳಸ್ಪರ್ಶಿ ಜನಾಂಗದಿಂದ ಬಂದವರಲ್ಲ, ದಲಿತರು ಅಲ್ಲ, ಬುಡಕಟ್ಟು ಜನಾಂಗದವರಲ್ಲ, ಹಿಂದುಳಿದ ವರ್ಗದವರಲ್ಲ. ಇವರು ಯಾರು, ಎಲ್ಲರೂ ಮೇಲ್ವರ್ಗದಿಂದ ಬಂದವರೇ ರೂಪದರ್ಶಿ ಆಗ್ತಾರೆ, ಮಿಸ್ ಇಂಡಿಯಾ ಆಗ್ತಾರೆ, ಕೆಳವರ್ಗದವರಿಗೆ ಅವಕಾಶವೇ ಇಲ್ಲ. ನೋಡಿ ನಮ್ಮ ಸ್ಥಿತಿ ಹೇಗಿದೆ. ಇತ್ತೀಚೆಗೆ ನಾನು ಒಂದು ಲಿಸ್ಟನ್ನು ನೋಡಿದೆ, ಲಿಸ್ಟನ್ನು ನೋಡಿ ಯಾರ್ಯಾರು ಮಿಸ್ ಇಂಡಿಯಾ ಆಗಿದ್ದಾರೆ ಅಂತ ನೋಡಿದೆ. ಅವರ ಜಾತಿಯನ್ನು ನೋಡಲಾಗಿ ಅವರೆಲ್ಲರೂ ಮೇಲ್ವರ್ಗದವರಾಗಿದ್ದಾರೆ, ಕೆಳವರ್ಗದವ್ರಿಗೆ ಯಾರಿಗೂ ಸಿಕ್ಕೇ ಇಲ್ಲ. ಅಂದರೆ ಈ ಮನುಷ್ಯ ಹೇಳೋದೇನೆಂದರೆ, ಈ ದೇಶದಲ್ಲಿ ನಡೆಯುವಂಥ ಎಲ್ಲ ಖಾಸಗಿ ವಿದ್ಯಮಾನಗಳಲ್ಲಿ ಕೂಡ ಮೀಸಲಾತಿಯನ್ನು ತರಬೇಕು ಅನ್ನುವಂಥ ಹಿಡನ್ ಅಜೆಂಡಾವನ್ನು ಈ ಮನುಷ್ಯ ಹೇಳಿದ್ದಾರೆ. ಇವರು ಹೇಳುವ ಪ್ರಕಾರ ನಡೆಯುವಂಥ ಸಿನಿಮಾಗಳೇನಿದಾವೆ, ಸಿನಿಮಾದಲ್ಲಿ ಮೀಸಲಾತಿ ಇರಬೇಕು, ಆ್ಯಕ್ಟ್ರೆಸ್ಸಲ್ಲಿ, ಕ್ರೀಡೆಗಳಲ್ಲಿ ಮೀಸಲಾತಿ ಇರಬೇಕು, ಈ ರೀತಿ ಮಿಸ್ ಬ್ಯೂಟಿ ಕಾಂಟೆಸ್ಟ್ಗಳಾದರೆ ಅದರಲ್ಲಿ ಮೀಸಲಾತಿ ಇರಬೇಕು, ಈ ರೀತಿಯದಾದಂಥ ಕುಮ್ಮಕ್ಕನ್ನು ಅಮಾಯಕರಾದಂಥ ಜನರಲ್ಲಿ ತುಂಬುವಂಥ ವಿಷಬೀಜವನ್ನು ಬಿತ್ತುವಂಥ ಕೆಲಸವನ್ನು ರಾಹುಲ್ ಗಾಂಧಿ ಶುರು ಮಾಡಿದ್ದಾರೆ. ರಾಹುಲ್ ಗಾಂಧಿಗೆ ಸ್ಪಷ್ಟವಾಗಿ ಗೊತ್ತಾಗ್ಬಿಟ್ಟಿದೆ, ಈ ದೇಶದ ದಲಿತ ವರ್ಗ ಏನಿದೆ, ಈ ದೇಶದ ಅಮಾಯಕ ಬುಡಕಟ್ಟು ಜನಾಂಗ, ಹಿಂದುಳಿದ ವರ್ಗದವರು ಏನಿದ್ದಾರೆ, ಅವರಿಗೆ ರಾಹುಲ್ ಗಾಂಧಿ ಅಂದರೆ ದೊಡ್ಡ ಪಿತಾಮಹ ಅನ್ನುವಂಥ ರೀತಿಯಲ್ಲಿ ಬಿಂಬಿಸ್ಕೋಬೇಕು. ಇವರದ್ದು ಏನಾದರೂ ಔನ್ನತ್ಯ ಆಗಬೇಕು ಅಂತಂದರೆ ರಾಹುಲ್ ಗಾಂಧಿಯಿಂದ ಮಾತ್ರ ಸಾಧ್ಯ ಅನ್ನುವಂಥ ಒಂದು ನರೇಟಿವನ್ನು ಸೃಷ್ಟಿ ಮಾಡುವಂಥ ಕೆಲಸವನ್ನು ರಾಹುಲ್ ಗಾಂಧಿ ಮಾಡ್ತಾ ಇದ್ದಾರೆ. ಒಂದು ವಿಷಯವನ್ನು ಅವರು ಸ್ಪಷ್ಟವಾಗಿ ತಿಳ್ಕೋಬೇಕು, ಇದೇ ಉತ್ತರ ಪ್ರದೇಶದಲ್ಲಿ ಇವರ ಸೋದರಿ, ಈತನ ತಂಗಿ, 1 ವರ್ಷ ಅಲ್ಲೇ ಉಳ್ಕೊಂಡಿದ್ರು. 2022ರಲ್ಲಿ ಇದೇ ರೀತಿಯ ಗಿಮಿಕ್ಗಳನ್ನು ಮಾಡ್ಕೊಂಡಿದ್ರು. ಲಡಕಿ ಹೂ ಲಡ ಸಕ್ತಿ ಹೂ ಅಂತ ಹೇಳಿದರು, ಕಸ ಹೊಡೆಯುವಂಥ ವಿಡಿಯೋನ ಬಿಟ್ಟಿದ್ದರು, ಆದರೂ ಕೂಡ ಯಾರೂ ಇವರಿಗೆ ಸೊಪ್ಪು ಹಾಕಲಿಲ್ಲ. ಏನೋ ದುರದೃಷ್ಟವಶಾತ್ ಈ ಬಾರಿ ಅಖಿಲೇಶ್ ಯಾದವ್ ಜೊತೆ ಕೈ ಜೋಡಿಸಿದ್ರಿಂದ ಹಿಂದುಳಿದ ವರ್ಗ ಪ್ಲಸ್ ಮುಸಲ್ಮಾನರ ಮತಗಳು ಜೊತೆಗೆ ದಲಿತರ ಮತಗಳು 3 ಮತಗಳು ಸೇರಿದ್ದರಿಂದ 6 ಸೀಟುಗಳು ಬಂದವು. ಇಲ್ಲದೇ ಇದ್ದರೂ ಈ ಬಾರಿಯೂ 0 ಆಗ್ತಾ ಇತ್ತು ಅಂತ ರಾಹುಲ್ ಗಾಂಧಿ ಯಾರಾದರೂ ಬುದ್ಧಿಯನ್ನು ಹೇಳಬೇಕು. ಈಗ ಅಲ್ಲಿ ಉತ್ತರ ಪ್ರದೇಶದಲ್ಲಿ ಚುನಾವಣೆ ಹಣಾಹಣಿ ಆಗಲೇ ಶುರುವಾಗಿಬಿಟ್ಟಿದೆ. ನಾನು ಈಗಾಗಲೇ ಹೇಳಿದೆ, ಯೋಗಿ ಆದಿತ್ಯನಾಥ್ ಅವರು 10 ಕ್ಷೇತ್ರಗಳಲ್ಲಿ ಇನ್ನಿಲ್ಲದ ಹಾಗೆ ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲಿ ಉದ್ಯೋಗ ಮೇಳಗಳನ್ನು ಆಯೋಜನೆ ಮಾಡ್ತಾ ಇದ್ದಾರೆ, ವಿದ್ಯಾರ್ಥಿಗಳಿಗೆ ಟ್ಯಾಬ್ಲೆಟ್ಗಳನ್ನು ಕೊಡ್ತಾ ಇದ್ದಾರೆ, ಆಮೇಲೆ ಬೇರೆ ಬೇರೆ ಯಾವುದೇ ರೀತಿಯ ಸೌಕರ್ಯಗಳನ್ನು ಒದಗಿಸ್ಲಿಕ್ಕೆ ಶೈಕ್ಷಣಿಕವಾಗಿ ಎಲ್ಲ ಸವಲತ್ತುಗಳನ್ನು ನೀಡುವಂಥ ಯೋಜನೆಗಳನ್ನು ಈಗಾಗಲೇ ಅನೌನ್ಸ್ ಮಾಡಿದ್ದಾರೆ. ಭಾಳ ಮುಖ್ಯವಾಗಿರುವಂಥ ಒಂದು ಕ್ಷೇತ್ರದಲ್ಲಿದೆ, ಅದೇ ಮಿಲ್ಕಿಪುರ್ ಅಂತ ಅದರ ಹೆಸರು. ಈ ಮಿಲ್ಕಿಪುರದಿಂದ ಆಯ್ಕೆಯಾಗಿ ಬಂದಂಥ ವ್ಯಕ್ತಿಯ ಹೆಸರು, ಈತ ಅಲ್ಲಿ ಒಬ್ಬ ವಿಧಾನಸಭಾ ಸದಸ್ಯನಿಂದ, ಆತನ ಹೆಸರು ಅವಧೇಶ್ ಪ್ರಸಾದ್ ಅಂತೇಳಿ. ಅವಧೇಶ್ ಪ್ರಸಾದ್ ಅಂದ ತಕ್ಷಣ ನಿಮ್ಗೆ ಗೊತ್ತಾಗ್ಬಿಡುತ್ತೆ, ಈತ ಅಯೋಧ್ಯಾಕ ನರೇಶ್ ಅಂತ ಅಖಿಲೇಶ್ ಯಾದವ್ ಮತ್ತು ರಾಹುಲ್ ಗಾಂಧಿ ಆತನ ಗಲ್ಲವನ್ನು ಸವರಿ ಸವರಿ ಈತನೇ ನಮ್ಮ ಅಯೋಧ್ಯ ರಾಜ, ಇವತ್ತನೇ ನಮ್ಮ ಅಯೋಧ್ಯ ರಾಜ ಅಂತ ಹೇಳ್ತಾ ಇರ್ತಾರೆ. ಈ ಅವಧೇಶ್ ಪ್ರಸಾದ್ ಅನ್ನೋನು ಪಾಸಿ ಜನಾಂಗಕ್ಕೆ ಸೇರಿದಂಥ ವ್ಯಕ್ತಿ, ಅಂದರೆ ದಲಿತ ಜನಾಂಗಕ್ಕೆ ಸೇರಿದ ವ್ಯಕ್ತಿ, ಮೀಸಲು ಕ್ಷೇತ್ರ ಮಿಲ್ಕಿಪುರ. ಅಲ್ಲಿ MLA ಆಗಿದ್ದವನ್ನ ಈತನನ್ನು ಚುನಾವಣೆ ನಿಲ್ಲಿಸಲಾಗತ್ತೆ, ನಿಲ್ಲಿಸಿ ಲೋಕಸಭಾ ಚುನಾವಣೆಯಲ್ಲಿ ಈತನನ್ನು ಗೆಲ್ಲಿಸಲಾಗತ್ತೆ.
ಗೆಲ್ಲಿಸಿದ ಸಂದರ್ಭದಲ್ಲಿ ಫೈಜಾಬಾದ್ ಸೀಟನ್ನು ಅಯೋಧ್ಯ ಸೀಟು ಅಂತ ಬಿಂಬಿಸ್ತಾ, ಒಟ್ಟು ಫೈಜಾಬಾದ್ನಲ್ಲಿರುವಂಥ 5 ವಿಧಾನಸಭಾ ಕ್ಷೇತ್ರಗಳಲ್ಲಿ ಅಯೋಧ್ಯ ಕೂಡ ಒಂದು. ಅಲ್ಲಿ BJP 4,000 ಮತಗಳಿಂದ ಮುನ್ನಡೆಯನ್ನು ಸಾಧಿಸಿತ್ತು. ಆದರೂ ಕೂಡ ಇವರು ಅಯೋಧ್ಯೆಯಲ್ಲಿ ಸೋಲಿಸಿದ್ದೇವೆ, ಅಯೋಧ್ಯೆಯಲ್ಲಿ BJP ಸೋಲಿಸಿದ್ದೇವೆ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ರು. ಆ ಕ್ಷೇತ್ರ ಖಾಲಿಯಾಗಿದೆ, ಮಿಲ್ಕಿಪುರ. ಆ ಮಿಲ್ಕಿಪುರದಲ್ಲೀಗ ಬಾಬಾ ಗೋರಖನಾಥ್ ಅನ್ನುವಂಥ ಒಬ್ಬ ಅಭ್ಯರ್ಥಿಯನ್ನು ಯೋಗಿ ಆದಿತ್ಯನಾಥ್ ಹಾಕ್ತಾ ಇದ್ದಾರೆ. ಈ ಬಾಬಾ ಗೋರಖನಾಥ್ ಕೂಡ ಅತ್ಯಂತ ಪ್ರಖರವಾಗಿರುವಂಥ ಹಿಂದುತ್ವವಾದಿ. ಹಾಗಾದರೆ ಈ ಕಡೆ ಅಖಿಲೇಶ್ ಯಾದವ್ ಮತ್ತು ಮಾಯಾವತಿಯವರ ಟರ್ನ್ ಏನು, ರಾಹುಲ್ ಗಾಂಧಿಯ ನೆಲೆ ಏನು? ಅಖಿಲೇಶ್ ಯಾದವ್ಗೆ ಹೊಟ್ಟೆ ಉರಿ ಏನು ಅಂತಂದರೆ, ಜೀರೋದಲ್ಲಿದ್ದಂಥ ಕಾಂಗ್ರೆಸ್ಗೆ ನಾನು ಅವಕಾಶ ಮಾಡಿಕೊಟ್ಬಿಟ್ಟೆ, 6 ಸ್ಥಾನಗಳಲ್ಲಿ ಬಂದರು, ನಾಳೆ ಮುಸಲ್ಮಾನ ಮತಗಳೆಲ್ಲ ಅವರು ದೋಚಿಕೊಂಡು ಹೋಗ್ಬಿಟ್ರೆ ನನ್ನ ಕತೆ ಏನು? MY ಸಮೀಕರಣ ನಂದು, ಮುಸ್ಲಿಮ್ಸ್ ಆ್ಯಂಡ್ ಯಾದವ್ಸ್. ಆ ಮುಸ್ಲಿಮ್ಸ್ ಅನ್ನೋದು ಕಾಂಗ್ರೆಸ್ಗೆ ಹೊರಟು ಹೋದರೆ ಬರೀ ಯಾದವ್ ಇಟ್ಕೊಂಡು ನಾನೇನು ಮಾಡಲಿ? ಆ ಕಡೆ ಮಾಯಾವತಿ ದಲಿತ ಮತಗಳನ್ನು ಸಂಪೂರ್ಣವಾಗಿ ತನ್ನ ಬುಟ್ಟಿಗೆ ಹಾಕೋತಾರೆ, ಅದು ಖಚಿತ. ಅದಕ್ಕೆ ಒಂದು ಮೊನ್ನೆ ಒಂದು ಗಿಮಿಕ್ ಮಾಡಿದರು. ಏನು ಮಾಡಿದರು? ಮಾಯಾವತಿ ದಲಿತ ಮತಗಳನ್ನು ಸಂಪೂರ್ಣವಾಗಿ ತನ್ನ ಬುಟ್ಟಿಗೆ ಹಾಕೋತಾರೆ, ಅದು ಖಚಿತ. ಅದಕ್ಕೆ ಒಂದು ಮೊನ್ನೆ ಒಂದು ಗಿಮಿಕ್ ಮಾಡಿದರು. ಏನು ಮಾಡಿದರು? ರಾಜೇಶ್ ಚೌಧರಿ ಅನ್ನುವಂಥ ವ್ಯಕ್ತಿ ಒಂದು ಡಿಬೇಟ್ನಲ್ಲಿ ಹೇಳ್ತಾರೆ, ಅತ್ಯಂತ ಭ್ರಷ್ಟಾತಿಭ್ರಷ್ಟ ಮುಖ್ಯಮಂತ್ರಿ ಯಾರಾದರೂ ಉತ್ತರ ಪ್ರದೇಶದಲ್ಲಿ ಬಂದು ಹೋಗಿದರೆ ಅದು ಮಾಯಾವತಿ ಅಂತ ಹೇಳ್ಬಿಡ್ತಾರೆ. ಹೇಳಿದ ತಕ್ಷಣ ಅಖಿಲೇಶ್ ಯಾದವ್ ಟ್ವೀಟು ಏನಂತ, ಒಬ್ಬ ದಲಿತ ಮುಖ್ಯಮಂತ್ರಿಯನ್ನು, ಒಬ್ಬ ಮಹಿಳೆಯನ್ನು ನೀವು ಅವಮಾನ ಮಾಡಿದ್ದೀರಿ, ಕ್ಷಮೆ ಕೇಳಬೇಕು, ಭಾರತೀಯ ಜನತಾ ಪಾರ್ಟಿ ಕ್ಷಮೆ ಕೇಳಬೇಕು, ಇಲ್ಲದೆ ಹೋದರೆ ಅವರು ಮಾನ್ನಷ್ಟು ಮೊಕದ್ದಮೆಯನ್ನು ಹಾಕಬೇಕಾಗತ್ತೆ. ಅಲ್ರಿ, ಹೇಳಿದ್ದು ಬಹುಜನ ಸಮಾಜ ಪಕ್ಷದ ಬಗ್ಗೆ, ಅವ್ರ ಮೇಲೆ ಭ್ರಷ್ಟಾಚಾರದ ಆರೋಪ ಇದೆ ಮಾಯಾವತಿ ಮೇಲೆ ಬೇಕಾದಷ್ಟು. ಆಕೆ ಮಹಿಳೆ, ಆಕೆ ದಲಿತ ಹೆಣ್ಮಗಳು ಅಂತ ನಿಮಗೆ ಇದ್ದಕ್ಕಿದ್ದ ಹಾಗೆ ಅನುಕಂಪ ಬಂದದ್ದು ಯಾಕೆ? ಯಾಕೆ ಆ ರೀತಿ ಬಂದಿದೆ ಅಂದರೆ, ದಲಿತ ಮತಗಳನ್ನು ತಾನು ಕೊಳ್ಳೆ ಹೊಡೆಯಲಿಕ್ಕೆ ಈ ರೀತಿ ಮಾತು ಹೇಳಿದರೆ, ಅನುಕಂಪ ಬೀರಿದರೆ ದಲಿತರು ತನ್ನ ಪರವಾಗಿ ಆಗ್ತಾರೆ ಅನ್ನುವಂಥ ಆಲೋಚನೆಗೆ ಇದಾದ ಕೂಡಲೇ ಮಾಯಾವತಿ ಅದಕ್ಕೆ ಉತ್ತರವನ್ನು ಕೊಡ್ತಾರೆ. ಏನಂತ? ಸಮಾಜವಾದಿ ಪಾರ್ಟಿಗೆ ಧನ್ಯವಾದವನ್ನು ಹೇಳ್ತೀನಿ, ನನ್ನ ಬಗ್ಗೆ ಇವರು ಕನ್ಸರ್ನ್ ತೋರಿಸಿದ್ದಾರೆ, ಹಾಗಂತ ನಾನು ಇವ್ರ ಜೊತೆ ಯಾವುದೇ ರೀತಿಯಾದಂಥ ಒಡಂಬಡಿಕೆಯನ್ನು ಈ ಬಾರಿ ಚುನಾವಣೆಯಲ್ಲಿ ಮಾಡೋದಿಲ್ಲ, ನಾನು ಸ್ವತಂತ್ರವಾಗಿ ಸ್ಪರ್ಧಿಸ್ತೇನೆ ಅಂತ. ಅಂದರೆ ಈ ಕಡೆ ಮಾಯಾವತಿಯ ಪಕ್ಷವೂ ಇರುತ್ತೆ, ಈ ಕಡೆ ಅಖಿಲೇಶ್ ಯಾದವ್ದು ಇರುತ್ತೆ. BJP ಅಂತೂ 10-10 ಸೀಟಲ್ಲಿ ಚುನಾವಣೆ ನಿಲ್ಲಿಸ್ತಾರೆ. ಕಾಂಗ್ರೆಸ್ ನಡೆಯನ್ನು, ಕಾಂಗ್ರೆಸ್ಸು ಈಗಲೂ ಕೂಡ ಅಖಿಲೇಶ್ ಯಾದವ್ ಅವರ ಸಾರಥ್ಯದಲ್ಲಿಯೇ ಚುನಾವಣೆಯನ್ನು ಮಾಡಬೇಕು. ತಾನು ಸ್ವತಂತ್ರವಾಗಿ ಸ್ಪರ್ಧಿಸುವಂಥ ಯಾವುದೇ ರೀತಿಯಾದಂಥ ತಾಕತ್ತು ಅವರಿಗಿಲ್ಲ. ಅಖಿಲೇಶ್ ಯಾದವ್ ಏನಾದರೂ ಇವ್ರಿಗೊಂದಷ್ಟು ಕೊಟ್ಟರೆ ಸೀಟ್ಗಳನ್ನು, ಆ ಸೀಟುಗಳಲ್ಲಿ ಚುನಾವಣೆ ನಿಲ್ಲಬೇಕಾಗತ್ತೆ. ಆದರೆ ರಾಹುಲ್ ಗಾಂಧಿ ಯಾವ ರೀತಿ ಯೋಚನೆ ಮಾಡ್ತಾ ಇದ್ದಾರೆ ಅಂದರೆ, ನಾನು ಸ್ವತಃ ನಿಂತರೂ ಗೆದ್ಕೊಂಡ್ಬರಬಲ್ಲೆ ಅನ್ನುವಂಥ ರೀತಿಯಲ್ಲಿ ಶನಿವಾರ ದಿವಸ ಇವರು ಪ್ರಯಾಗ್ರಾಜ್ನಲ್ಲಿ ಮಾಡಿದಂಥ ಭಾಷಣವನ್ನು ನೋಡಿದರೆ, ಈ ಬಾರಿ ಸ್ವತಂತ್ರವಾಗಿ ಸ್ಪರ್ಧಿಸಲಿಕ್ಕೂ ನಾವು ಸೈ ಅನ್ನುವಂಥ ರೀತಿಯಲ್ಲಿದ್ದಾರೆ. ಏನಾಗತ್ತೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.